ಸಾರ್ವಜನಿಕ ಬಳಕೆಯ ಬಸ್ನಲ್ಲಿ ಕಲ್ಲು ಸಾಗಾಟ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಿಬ್ಬಂದಿ ಮಹಾ ಎಡವಟ್ಟನ ಮಾಡಿದ್ದಾರೆ. ಡಿವೈಡರ್ಗೆ ಹಾಕಲಾಗಿದ್ದ ಕಲ್ಲುಗಳನ್ನ ಬಸ್ನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಡಿಪೋದಲ್ಲಿ ಹಾಕಲು ಬಸ್ನಲ್ಲಿ ಕಲ್ಲುಗಳ ಸಾಗಾಟ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಹೇಳಿದ್ದಾರೆ ಅನ್ನುವಂತಹ ನಿರ್ಲಕ್ಷ್ಯದ ಉತ್ತರವನ್ನ ಸಿಬ್ಬಂದಿ ನೀಡಿದ್ದಾರೆ. ಗೂಡ್ಸ್ ವಾಹನ ಬಳಸದೆ ಸಾರಿಗೆ ಬಸ್ನಲ್ಲೇ ಕಲ್ಲು ಸಾಗಾಟ ಮಾಡಲಾಗಿದೆ. ಅಂತಹ ಕಾರಣ ಏನಿತ್ತು ಸಾರಿಗೆ ಬಸ್ನಲ್ಲಿ ಕಲ್ಲು ಸಾಗಾಟ ಮಾಡುವಂಥದ್ದು ಅಂದ್ರೆ ಅಧಿಕಾರಿಗಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಏನ್ ಅಂದ್ಕೊಂಡಿದ್ದಾರೆ ಅನ್ನುವಂಥದ್ದೇ ಒಂದು ರೀತಿ ಅರ್ಥವಾಗ್ತಿಲ್ಲ. ಯಾಕಂದ್ರೆ ಸಾರಿಗೆ ಬಸ್ನಲ್ಲಿ ಕಲ್ಲು ಸಾಗಾಟ ಮಾಡ್ತಾ ಇದ್ದಾರೆ. ಗೂಡ್ಸ್ ವಾಹನಗಳಿರುತ್ತೆ ಅದನ್ನ ಬಳಸುವಂತಹ ಅಗತ್ಯತೆ ಇದ್ದಲ್ಲಿ ಗೂಡ್ಸ್ ವಾಹನಗಳನ್ನ ಬಳಸ್ಕೊಳ್ಬಹುದಾಗಿರುತ್ತೆ. ಆದ್ರೆ ಸಾರಿಗೆ ಬಸ್ನಲ್ಲಿ ಕಲ್ಲು ಸಾಗಾಟ ಮಾಡುವಂತಹ ಅವಶ್ಯಕತೆ ಏನಿತ್ತು? ಸಾರಿಗೆ ಬಸ್ ಅಂತಂದ್ರೆ ಏನ್ ತಕ್ಕಿದೆ? ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರಿಗೆ ಬಸ್ಗಳಿರುವಂಥದ್ದು. ಹಾಗಿದ್ರೆ ನೀವು ಕಲ್ಲು ಸಾಗಾಟ ಮಾಡ್ತೀರಿ ಅಂತಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದೇನು ಬಸ್ಸಾ ಅಥವಾ ಗೂಡ್ಸ್ ಲಾರಿಯಾ ಅನ್ನುವಂಥದ್ದು. ಯಾಕಂತಂದ್ರೆ ಯಾವ ರೀತಿಯಾಗಿ ಕಲ್ಲು ತುಂಬಿದ್ದಾರೆ ಅನ್ನುವಂಥದ್ದನ್ನು ನೋಡಬಹುದಾಗಿದೆ. ಅದು ಎಷ್ಟು ಅವೈಜ್ಞಾನಿಕವಾಗಿ ಕಲ್ಲುಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಎಲ್ಲಾದರೂ ಆ ಕಲ್ಲುಗಳು ಬಿದ್ದರೆ ಯಾರಾದರೂ ಪಕ್ಕದಲ್ಲಿ ಟೂ ವೀಲರ್ ಅವರು ಕಾರ್ಗಳವರು ಪಾಸ್ ಆಗ್ತಾ ಇದ್ರೆ ಎಂಥ ಒಂದು ದೊಡ್ಡ ಅನಾಹುತಗಳು ಸಂಭವಿಸುತ್ತೆ. ಯಾಕೆ ಅದೊಂದು ಮಿನಿಮಮ್ ಸೆನ್ಸ್ ಕೂಡ ಇಲ್ಲದ ಹಾಗೆ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ. ಗೂಡ್ಸ್ ಗಾಡಿ ಇಲ್ಲನ್ರಿ ಕಲ್ಲು ತುಂಬಿಕೊಂಡು ಹೋಗಕ್ಕೆ? ಅವ್ರ ಆಫೀಸರ್ ಹೇಳ್ದಂಗೆ ಕೇಳ್ಬೇಕಂದ್ರಿ. ನೀವು ಸಿಬ್ಬಂದಿನಾ? ಸಿಬ್ಬಂದಿ ಕಲ್ಲುಗಳು ಬಸ್ನಾಗ ಯಾರು ತುಂಬಿಕೊಂಡು ಹೋಗ್ತಾರೆ? ಬಸ್ನಾಗ ಕಲ್ಲು ಯಾಕೆ ತುಂಬಿರಿ? ಕಲ್ಲು ಡಿಪೋಗೆ ಅವಾಗ ಏನೋ ವರ್ಕಿಂಗ್ ಬೇಕಂತ ಡಿಪೋದವ್ರಿಗೆ. ಗೂಡ್ಸ್ ಗಾಡಿ ಇಲ್ಲನ್ರಿ ಕಲ್ಲು ತುಂಬಿಕೊಂಡು ಹೋಗಕ್ಕೆ? ಅವ್ರ ಆಫೀಸರ್ ಹೇಳ್ದಂಗೆ ಕೇಳ್ಬೇಕಂದ್ರಿ. ನೀವು ಸಿಬ್ಬಂದಿನಾ? ಸಿಬ್ಬಂದಿ ಕಲ್ಲುಗಳು ಬಸ್ನಾಗ ಯಾರು ತುಂಬಿಕೊಂಡು ಹೋಗ್ತಾರೆ? ಬಸ್ನಾಗ ಕಲ್ಲು ಯಾಕೆ ತುಂಬಿರಿ? ಕಲ್ಲು ಡಿಪೋಗೆ ಅವಾಗ ಏನೋ ವರ್ಕಿಂಗ್ ಬೇಕಂತ ಡಿಪೋದವ್ರಿಗೆ. ಗೂಡ್ಸ್ ಗಾಡಿ ಇಲ್ಲನ್ರಿ ಕಲ್ಲು ತುಂಬಿಕೊಂಡು ಹೋಗಕ್ಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಸಾರ್ವಜನಿಕರು ಬಸ್ಗಳನ್ನ ಹತ್ತುತ್ತಿಲ್ಲ, ಬಸ್ಗಳ ಬಳಿ ಬರ್ತಿಲ್ಲ ಅಂತ ಹೇಳಿ ಕಲ್ಲು ಸಾಗಾಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರ ಅಂತ ಏನಾಗ್ತದೆ? ಯಾರದು ಅಧಿಕಾರಿ ಬಸ್ನಲ್ಲಿ ಕಲ್ಲು ತುಂಬಿಕೊಂಡು ಬರ್ಲಿಕ್ಕೆ ಹೇಳಿರುವಂತದ್ದು ಏನಾಗ್ತದೆ ಇಲ್ಲಿ ಅಂತ? ನಿಖಿತ, ಏನು ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕದ ಒಂದು ದೊಡ್ಡ ಜೀವನಾಡಿ ಹೆಜ್ಜೆ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ. ಈ ಒಂದು ಸಂಸ್ಥೆ ನಿಗಮದಲ್ಲಿ ಒಂದಾ ಹುಬ್ಬಳ್ಳಿ ಒಂದು ಗ್ರಾಮೀಣ ಘಟಕವನ್ನು ಬರುತ್ತೆ. ಈ ಒಂದು ಗ್ರಾಮೀಣ ಘಟಕದಿಂದ ಹುಬ್ಬಳ್ಳಿ ಮತ್ತು ಕುಂದಗೋಳ ನಡುವೆ ಇನ್ನು ಸಂಚಾರ ಮಾಡುವಂತಹ ಒಂದು ಬಸ್ ನಲ್ಲಿ ಹುಬ್ಬಳ್ಳಿಯ ಒಂದು ಹೊಸೂರು ಬಳಿ ಡಿವೈಡರ್ಗೆ ಹಾಕುವಂತಹ ಕಲ್ಲುಗಳನ್ನ ತುಂಬಿಕೊಂಡು ದ್ವೀಪಕ್ಕೂ ಹೋಗಿರುವಂತಹ ಘಟನೆ ಇದೆ. ಕೇವಲ ಇದು ದೃಶ್ಯಗಳಲ್ಲಿ ಸಿಕ್ಕಿರುವುದು ಕೇವಲ ಒಂದು ಬಸ್ ಗಳಲ್ಲಿ ಮಾತ್ರ. ಇಂತಹ ಹತ್ತಕ್ಕೂ ಹೆಚ್ಚು ಬಸ್ ಗಳನ್ನ ಇಲ್ಲಿ ಒಂದು ಕಲ್ಲು ತುಂಬಲಿಕ್ಕೆ ಒಂದು ಬಳಸಿಕೊಂಡಿರುತ್ತಿದ್ದು ನಿಜವಾಗಿ ಅಂತದಲ್ಲಿ ಅಧಿಕಾರಿಗಳ ಒಂದು ಮೂರ್ಖತನವೇ ಮತ್ತು ಅಧಿಕಾರಿಗಳ ಎಡವರ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವಾಯು ರಸ್ತೆ ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿಗಳ ಒಂದು ಎಡವಟ್ಟಿಂದ ಎಂತಾಗ್ತಿತ್ತ ಅಥವಾ ಇವರಿಗೆ ಒಂದು ಗೂಡಿಸ ವಾಹನಗಳೇ ಒಂದು ಬಾಡಿಗೆಗೆ ಸಿಗಲ್ವ ಮತ್ತು ಇಲ್ಲಿ ಗೂಡ್ಸ್ ವಾಹನಗಳು ಇಲ್ಲಿವ ಅನ್ನೋದು ಒಂದ್ ಕಡೆ ಹುಬ್ಬಳ್ಳಿ ಮತ್ತು ಸಾರ್ವಜನಿಕರು ಒಂದೊಂದು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಒಂದು ಕಡೆ ಲಾಕ್ಡೌನ್ ಅಂದ್ರೆ ಇನ್ನೊಂದು ಲಾಕ್ಡೌನ್ ಹೊರತಕ್ಕೆ ಈಗಾಗಲೇ ಅಂತಂದ್ರೆ ಸಂಸ್ಥೆ ನಲಗಿ ಹೋಗಿದೆ. ಒಂದು ಕಡೆ ಇನ್ನೊಂದು ಕಡೆ ಅಂತಂದ್ರೆ ಬಸ್ ಪ್ರಯಾಣಿಕರು ಸಹಿತ ಬಸ್ ನಲ್ಲಿ ಪ್ರಯಾಣ ಮಾಡಲು ಹಿಂದೆಟಾಗ್ತಾರೆ. ಅದೆಲ್ಲೂ ಹೊರತಾಗಿ ಇವತ್ತು ಅಂತಂದ್ರೆ ಒಂದು ಕಡೆ ಪ್ರಯಾಣಿಕರಿಂದ ಬಸ್ಗಳಿಗೆ ಒಂದು ಬಂಡೆ ಹೊರತಬಿದ್ರೆ ಅಂತ ಬಸ್ ಗಳನ್ನ ಪ್ರಯಾಣಿಕರು ಏನು ಪ್ರಯಾಣಿಸುವಂತಹ ಬಸ್ ನಲ್ಲಿ ಇವತ್ತು ಡಿವೈಡರ್ಗೆ ಕಲ್ಲುಗಳನ್ನ ಇವತ್ತು ತುಂಬಿಕೊಂಡು ಹೋಗಿರುವಂತದ್ದು. ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಈಗಾಗಲೇ ಹೊಸೂರು ಬಳಿ ಒಂದು ಡಿವೈಡರ್ಗೆ ಇನ್ನು ಕಲ್ಲುಗಳನ್ನು ಹಾಕಲಾಗಿತ್ತು. ಈ ಕಲ್ಲುಗಳನ್ನ ಈಗಾಗಲೇ ಒಂದು ಜೆಸಿಬಿ ಮುಖಾಂತರ ಒಂದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೇಳ್ತಾರೆ. ಆ ಒಂದು ಕಲ್ಲುಗಳನ್ನ ಇಲ್ಲಿ ಅಂತಂದ್ರೆ ಒಂದು ಹೊಸೂರು ಡಿಪೋ ಅಂದ್ರೆ ಹೊಸೂರು ಮುಖಾಂತರ ಅಲ್ಲಿ ಅಂತ
ಅಂತಂದ್ರೆ ಈ ಹುಬ್ಬಳ್ಳಿಯ ಒಂದು ಗೋಕುಂಡ ರಸ್ತೆಯಲ್ಲಿರುವಂತಹ ಈ ಒಂದು ತಮ್ಮ ಡಿಪೋ ಅಂದ್ರೆ ಹುಬ್ಬಳ್ಳಿಯ ಗ್ರಾಮೀಣ ದಶಕದ ಡಿಪೋಗೆ ಈ ಒಂದು ಕಲ್ಲುಗಳನ್ನ ಹೊತ್ತುಕೊಂಡು ಹೋಗಲಾಗಿದೆ. ಅಂದ್ರೆ ಈ ಕಲ್ಲುಗಳನ್ನ ಎತ್ತೊಯ್ಯಲಿಕ್ಕೆ ಒಂದು ಸಾರಿಗೆ ಬಸ್ಗಳನ್ನ ಬಳಸಿರುವಂತದ್ದು ಈಗಾಗಲೇ ಒಂದು ಸಾರ್ವಜನಿಕರಲ್ಲಿ ವಲಯ ಸಹಿತ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಅದರ ಬದಲು ಸಹಿತ ಇದನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕಣ್ ತೆಗೆದು ಮಾಡಬೇಕು. ಯಾಕಂದ್ರೆ ಇಲ್ಲಿ ಅಂದ್ರೆ ಸಾರಿಗೆ ಬಸ್ಗಳು ಇರುವುದು ಪ್ರಯಾಣಿಕರನ್ನ ಹೊತ್ತುಕೊಂಡು ಹೋಗಲಂದ್ರೆ ಪ್ರಯಾಣ ಮಾಡಲು ಅದನ್ನ ಹೊರತು ಕಲ್ಲುಗಳನ್ನ ಹಾಕಿರುವಂತದ್ದು. ಒಂದು ವೇಳೆ ಪ್ರಯಾಣ ಮಾಡುವಾಗ ಅಂದ್ರೆ ಕಲ್ಲು ತುಂಬಿಕೊಂಡು ಹೋಗುವಾಗ ಒಂದು ಅವೈಜ್ಞಾನಿಕವಾಗಿ ಒಂದು ಕಲ್ಲುಗಳನ್ನು ತುಂಬಿಕೊಂಡು ಒಂದು ಹೋಗಿರುವಂತದ್ದು. ಇದನ್ನು ವೇಳೆ ಒಂದು ಕಲ್ಲು ಒಯ್ಯುವಾಗ ಯಾರಾದ್ರೂ ಮೇಲೆ ಬಿದ್ರೆ ಇದಕ್ಕೆ ಯಾರು ಹಾನಿ ಅನ್ನೋದು ಇನ್ನೊಂದು ಕಡೆ ಜನರು ಪ್ರಶ್ನೆ ಮಾಡ್ತಾರೆ. ನಿಖಿತಾ,